ಸೋಮವಾರದಿಂದ ಬೆಂಗಳೂರು ಅನ್ಲಾಕ್ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಅನ್ಲಾಕ್ ಘೋಷಣೆ ಆಗ್ತಾ ಇದ್ದಂತೆ ಬೆಂಗಳೂರಿಗೆ ಜನರು ತಂಡೋಪ ತಂಡವಾಗಿ ಲಗ್ಗೆ ಇಡ್ತಾ ಇದ್ದಾರೆ ನಾಳೆಯಿಂದ ಕಂಪನಿಗಳಲ್ಲಿ ಶೇಕಡ ಐವತ್ತರಷ್ಟು ಕೆಲಸಗಾರರಿಗೆ ಅವಕಾಶ ಕೊಡೋದಾಗಿ ಮುಖ್ಯಮಂತ್ರಿಗಳು ಹೇಳಿದ್ರು ಈ ಬೆನ್ನಲ್ಲೇ ಬೇರೆ ಬೇರೆ ಊರುಗಳಿಂದ ಈಗ ಬೆಂಗಳೂರಿನತ್ತ ಮಹಾವಲಸೆ ಆಗ್ತಾ ಇದೆ ನಾಳೆಯಿಂದ ಕಂಪನಿಗಳಲ್ಲಿ ಶೇಕಡ ಐವತ್ತರಷ್ಟು ಕೆಲಸಗಾರರು ಹಾಜರಾಗಬಹುದು ಅಂತ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದರು ತಮ್ಮ ತಮ್ಮ ಕೆಲಸಕ್ಕೆ ಹಾಜರಾಗಲು ಈಗ ಜನ ಬೇರೆ ಬೇರೆ ಪ್ರದೇಶಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಮೆಜೆಸ್ಟಿಕ್ ರೈಲು ನಿಲ್ದಾಣಕ್ಕೆ ಬಂದಿಳಿತಾ ಇದ್ದಾರೆ ನೂರಾರು ಸಂಖ್ಯೆಯ ಕಾರ್ಮಿಕರು ರಾಜ್ಯದ ವಿವಿಧ ಜಿಲ್ಲೆ ಹಾಗೂ ಬೇರೆ ಬೇರೆ ರಾಜ್ಯಗಳಿಂದ ಕಾರ್ಮಿಕರ ಆಗಮನ ಆಗ್ತಾ ಇದೆ ಕೋವಿಡ್ ಪರೀಕ್ಷಾ ಕೇಂದ್ರವನ್ನು ಈಗಾಗಲೇ ಬಿ ಬಿ ಪಿ ಕೂಡ ಹೆಚ್ಚಿಸಿದೆ ಹತ್ತಕ್ಕೂ ಹೆಚ್ಚು ಟೆಸ್ಟಿಂಗ್ ಕೇಂದ್ರಗಳನ್ನು ಬಿ ಬಿ ಪಿ ತೆರೆದಿದೆ ಈ ಮೂಲಕ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದವರಿಗೆ ಕೋವಿಡ್ ಟೆಸ್ಟನ್ನು ಮಾಡ್ತಾ ಇದೆ ವಲಸಿಗರಿಂದ ಸೋಂಕು ಹರಡದಂತೆ ಈಗ ಬಿ ಬಿ ಪಿ ಕ್ರಮಕ್ಕೆ ಮುಂದಾಗಿದೆ ಸೋಮವಾರದಿಂದ ಬೆಂಗಳೂರು ಅನ್ಲಾಕ್ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ನಿನ್ನೆ ಮುಖ್ಯಮಂತ್ರಿಗಳು ನಾಳೆಯಿಂದ ಕಂಪನಿಗಳಲ್ಲಿ ಶೇಕಡಾ ಐವತ್ತರಷ್ಟು ಕೆಲಸಗಾರರಿಗೆ ಅವಕಾಶವನ್ನು ಕಲ್ಪಿಸಿರೋ ಹಿನ್ನೆಲೆಯಲ್ಲಿ ತಮ್ಮ ತಮ್ಮ ಕೆಲಸಕ್ಕೆ ಹಾಜರಾಗಲು ಜನ ಬೇರೆ ಬೇರೆ ಜಿಲ್ಲೆಗಳಿಂದ ಈಗ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಮೆಜೆಸ್ಟಿಕ್ ರೈಲು ನಿಲ್ದಾಣಕ್ಕೆ ನೂರಾರು ಸಂಖ್ಯೆಯ ಕಾರ್ಮಿಕರು ಇದ್ದಾರೆ ಜನಸಂಖ್ಯೆ ಕೂಡ ಈಗ ರೈಲ್ವೆ ಸ್ಟೇಷನ್ನಲ್ಲಿ ಹೆಚ್ಚಾಗಿದೆ ಜೊತೆಗೆ ಸಾಮಾಜಿಕ ಅಂತರ ಅನ್ನೋದು ಕೂಡ ಮರೆಯಾಗಿದೆ ಈಗಾಗಲೇ ಅಲ್ಲಿ ಟ್ರಾಫಿಕ್ ಜಾಮ್ ಕೂಡ ನಿರ್ಮಾಣವಾಗ್ತಾ ಇದೆ ಸೋಮವಾರದಿಂದ ಬೆಂಗಳೂರು ಅನ್ಲಾಕ್ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಒಂದಿಷ್ಟು ಜನ ಕೊರೋನಾಗೆ ಹೆದರಿ ತಮ್ಮ ತಮ್ಮ ಊರುಗಳನ್ನು ಸೇರಿಕೊಂಡಿದ್ರು ಈಗ ಬೆಂಗಳೂರಿನಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗ್ತಿರೋದ್ರಿಂದ ಮತ್ತೆ ಮರು ವಲಸೆಯನ್ನು ಮಾಡ್ತಾ ಇದ್ದಾರೆ ಬೆಂಗಳೂರಿಗೆ ಹಾಗಾಗಿ ಬಿ ಬಿ ಎಂ ಪಿ ಕೂಡ ಒಂದಿಷ್ಟು ಕ್ರಮಗಳಿಗೆ ಮುಂದಾಗ್ತಾ ಇದೆ ಮತ್ತೆ ಸೋಂಕು ಹರಡದಂತೆ ಮುಂಜಾಗ್ರತಾ ಕ್ರಮಕ್ಕೆ ಹತ್ತು ಟೆಸ್ಟಿಂಗ್ ಕೇಂದ್ರಗಳನ್ನು ಬಿ ಬಿ ಎಂ ಪಿ ತೆರೆದಿದೆ ವಲಸೆ ಜನರಿಂದ ಸೋಂಕು ಹರಡದಂತೆ ಕ್ರಮಕ್ಕೆ ಈಗ ಬಿ ಬಿ ಎಂ ಪಿ ಮುಂದಾಗಿದೆ ಎಸ್ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನಿಂದ ನಮ್ಮ ರಿಪೋರ್ಟರ್ ಅರುಣ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅರುಣ್ ಈಗಾಗಲೇ ಸೋಮವಾರದಿಂದ ಬೆಂಗಳೂರು ಅನ್ಲಾಕ್ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಬಿ ಬಿ ತೆಗೆದುಕೊಂಡಿದೆ ಆದರೂ ಕೂಡ ಜನ ತಂಡೋಪತಂಡವಾಗಿ ಆಗಮಿಸ್ತಾ ಇದ್ದಾರೆ ಹೇಗಿದೆ ಈಗ ಸದ್ಯದ ಪರಿಸ್ಥಿತಿ ಎಸ್ ಖಂಡಿತವಾಗೂ ಪ್ರೇಮ ಏನೆಂದರೆ ರಾಜ್ಯದಲ್ಲಿ ಕೊರೋನಾ ಅಲೆ ಹೆಚ್ಚಾದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಲಾಕ್ಡೌನನ್ನು ಘೋಷಣೆ ಮಾಡಿತ್ತು ಲಾಕ್ಡೌನ್ಗೆ ಹೆದರ್ಕೊಂಡು ಸಾಕಷ್ಟು ಜನರು ಏನು ಕುಟುಂಬ ಸಮೇತರಾಗಿ ಗಂಟು ಮೂಟೆಯನ್ನು ಕಟ್ಕೊಂಡು ಊರುಗಳತ್ತ ಹೋಗಿದ್ರು ಗುಳೆ ಹೋಗಿದ್ರು ಇದೀಗ ಸಿ ಎಂ ಅವರು ಅನ್ಲಾಕನ್ನು ಘೋಷಣೆ ಮಾಡಿದರು ಅದರಲ್ಲಿ ಅನ್ಲಾಕ್ ಟೂ ಪಾಯಿಂಟ್ ಜೀರೋ ಘೋಷಣೆ ಆಗ್ತಿದ್ದ ಹಾಗೆ ಮತ್ತೆ ಕಂಪ್ನಿಗಳಲ್ಲಿ ಐವತ್ತು ಪ್ರತಿಶತ ಜನರನ್ನ ಬಳಸ್ಕೊಂಡು ಕೆಲಸ ಮಾಡಿಸ್ಬೋದು ಅಂತೇಳಿ ಏನು ನಿನ್ನೆ ಒಂದು ಪರ್ಮಿಷನನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಈಗ ಬೆಂಗಳೂರಿನತ್ತ ಮತ್ತೆ ಜನರು ಮಹಾ ಬರ್ತಾ ಇರುವಂಥದ್ದು ಬನ್ನಿ ನಾನಿದೀಗ ರೈಲ್ವೆ ನಿಲ್ದಾಣದಲ್ಲಿ ಇದ್ದೀನಿ ನೀವು ನೋಡ್ತಾ ಇದ್ದೀರಿ ಸಾಕಷ್ಟು ಜನರು ಏನು ಗುಳೆ ಬರ್ತಾ ಇರುವಂತದ್ದು ಅದಷ್ಟೇ ಅಲ್ಲದೆ ಏನಂದ್ರೆ ಕುಟುಂಬ ಸಮೇತರಾಗಿ ಜನರು ಕೆಲಸಕ್ಕೆ ಅಂತ ಮತ್ತೆ ಬೆಂಗಳೂರಿನ ವಲಸೆ ಬರ್ತಾ ಇದ್ದಾರೆ ಇಲ್ಲಿ ಬಿಎಂಟಿಸಿ ಸಂಚಾರ ಇಲ್ಲದ ಹಿನ್ನೆಲೆಯಲ್ಲಿ ಅಂದರೆ ಟಿ ಸಿ ಸಂಚಾರ ಮಾಡ್ತಿದೆ ಕೇವಲ ಎಸೆನ್ಸಿಯಲ್ ಸರ್ವಿಸ್ಗಳಿಗೆ ಮಾತ್ರ ಅವಕಾಶ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಓಲಾ ಹಾಗೂ ಆಟೋಗಳ ಒಂದು ಮೊರೆ ಹೋಗ್ತಾ ಇರುವಂತದ್ದು ಯಾಕಂದ್ರೆ ಸಾಕಷ್ಟು ಜನರು ಇಲ್ಲಿ ಪಶ್ಚಾತ್ತಾಪವನ್ನು ಪಡ್ತಿದ್ದಾರೆ ಯಾಕಂದ್ರೆ ನಾವು ಊರುಗಳಿಂದ ಬರ್ತಾ ಇದ್ದೀವಿ ಆದರೆ ಇಲ್ಲಿ ಸಿ ಬಸ್ಗಳು ಓಡಾಟ ಇಲ್ಲ ಆಟೋ ಹಾಗೂ ಓಲಾ ಊಬರ್ನವರು ದುಪ್ಪಟ್ಟು ಹಣವನ್ನು ಕೇಳ್ತಾ ಇದ್ದಾರೆ ಏನು ಮಾಡೋದು ಅಂತೇಳಿ ಇಲ್ಲಿ ಸಾಕಷ್ಟು ಜನರು ಸಹಿತ ವೇಟಿಂಗ್ ಅನ್ನು ಸಹಿತ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಏನು ಬೇರೆ ಬೇರೆ ಊರುಗಳಿಂದ ಜನರು ಬರ್ತಾ ಇದ್ದಾರೆ ಆ ಜನರನ್ನು ಟೆಸ್ಟಿಂಗ್ ಮಾಡೋದಕ್ಕೆ ಯಾಕೆಂದರೆ ಬೆಂಗಳೂರಿನಲ್ಲಿ ಈಗಾಗಲೇ ಶೇಕಡಾ ಐದು ಪ್ರತಿಶತಕ್ಕಿಂತ ಕಡಿಮೆ ಇದೆ ಏನು ಕೊರೋನಾ ಸೋಂಕಿತರ ಸಂಖ್ಯೆ ಈಗ ಮತ್ತೆ ಬೆಂಗಳೂರಿನಲ್ಲಿ ಹೆಚ್ಚಾಗಬಾರ್ದು ಅನ್ಲಾಕಿಂದ ಅಂತೇಳಿ ಈಗಾಗಲೇ ಬಿ ಬಿ ಎಂ ಪಿ ಮುಂಜಾಗ್ರತಾ ಕ್ರಮವಾಗಿ ಸಾಕಷ್ಟು ಟೆಸ್ಟಿಂಗ್ ಸೆಂಟರ್ಗಳನ್ನು ಸಹಿತ ಓಪನ್ ಮಾಡಿದೆ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ಸುಮಾರು ಹತ್ತಕ್ಕೂ ಹೆಚ್ಚು ಟೆಸ್ಟಿಂಗ್ ಸೆಂಟರ್ಗಳನ್ನು ಇಲ್ಲಿ ಓಪನ್ ಮಾಡಿರುವಂಥದ್ದು ಸಾಕಷ್ಟು ಟೆಸ್ಟ್ಗಳನ್ನು ಸಹಿತ ಮಾಡ್ತಾ ಇದ್ದಾರೆ ಈವರೆಗೂ ಎಷ್ಟು ಟೆಸ್ಟ್ಗಳನ್ನು ಮಾಡಿದ್ದಾರೆ ಮತ್ತು ಎಷ್ಟು ಯಾವ್ಯಾವ ಊರುಗಳಿಂದ ಜನರು ಬರ್ತಾ ಇದ್ದಾರೆ ಯಾವ್ಯಾವ ಯಾವ ರಾಜ್ಯಗಳಿಂದ ಜನರು ಬರ್ತಾ ಇದ್ದಾರೆ ಅಂತೇಳಿ ಇಲ್ಲಿ ಟೆಸ್ಟ್ ಮಾಡೋರನ್ನ ಮಾತಾಡಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ಸರ್ ಇದೀಗ ಬೆಳಗ್ಗೆಯಿಂದ ಎಷ್ಟು ಟೆಸ್ಟ್ಗಳನ್ನು ಮಾಡಿದ್ದೀರಿ ಮತ್ತು ಎಷ್ಟು ಟೆಸ್ಟ್ ಸೆಂಟರ್ಗಳನ್ನು ಓಪನ್ ಮಾಡಿದ್ರೆ ಬಿ ಬಿ ಎಂ ಸರ್ ಇದು ಲಾಕ್ಡೌನು ಯಾವಾಗ ಇದಾಗಿತ್ತು ಆ ಟೈಮಿಂದ ಇಲ್ಲಿ ಆಲ್ಮೋಸ್ಟ್ ಅಲ್ಲೂ ಟೆಸ್ಟಿಂಗ್ ನಡೀತಾ ಇದೆ ಅಂದ್ರೊಂದು ಟೆನ್ ಟು ಫಿಫ್ಟೀನ್ ಟೀಮ್ಸ್ ಬಂದಿದೆ ಅಂದರೆ ಬೇರೆ ಬೇರೆ ಕಡೆಯಿಂದ ಯು ಪಿ ಇಂದ ಬಂದು ಇಲ್ಲಿ ಬರೋವರಿಗೆ ಹೋಗೋರಿಗೆಲ್ಲ ಆಲ್ಮೋಸ್ಟ್ ಟೆಸ್ಟ್ ಮಾಡಿ ಕಳಿಸ್ತಾ ಇದ್ದಾರೆ ಸರ್ ಎಲ್ಲರಿಗೂ ಟೆಸ್ಟ್ ಮಾಡ್ತಾ ಇದೀವಿ ಈಗೊಂದು ಟೆಸ್ಟಿಂಗು ದಿನ ಟೂ ಹಂಡ್ರೆಡ್ ಅಂದರೂ ಒಂದು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಟೆಸ್ಟಿಂಗ್ ಇಲ್ಲಿ ನಡೀತಾ ಇದೆ ಮೆಜೆಸ್ಟಿಕಲ್ಲಿ ರೈಲ್ವೆ ಸ್ಟೇಷನ್ ನಡೀತಾ ಇದೆ ಬಿ ಎಂ ಪಿ ಕಡೆಯಿಂದ ಯು ಪಿ ಎಸ್ ಕಡೆಯಿಂದ ಮಾಡ್ತಾ ಇದ್ದಾರೆ ಎಲ್ಲರೂ ಸರ್ ಈಗ ಇಲ್ಲಿ ಇವತ್ತು ಆಯಿತು ನಿನ್ನೆ ಆಯಿತು ಬರುವವರ ಸಂಖ್ಯೆಯಲ್ಲಿ ಅಥವಾ ಲೋಕಲ್ ಐಟ್ಸ್ ಅಂದರೆ ಸ್ಥಳೀಯರು ಬೇರೆ ಬೇರೆ ಜಿಲ್ಲೆಗಳಿಂದ ಬರೋರ ಸಂಖ್ಯೆ ಹೆಚ್ಚಾಗಿದೆ ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ಬರೋರ ಸಂಖ್ಯೆ ಹೆಚ್ಚಾಗಿದೆ ಈಗ ಜಿಲ್ಲೆಗಳಂದರೆ ಈಗ ಆಲ್ಮೋಸ್ಟ್ ಆಲ್ ಅವರು ಅವ್ರ ಪರ್ಸನಲ್ ಗಾಡೀಲಿ ಬರೋರು ಆ ಥರ ಇರ್ತಾರೆ ಅಂದರೆ ಕಡಿಮೆ ಇದ್ದಾರೆ ನಮ್ಮ ಕರ್ನಾಟಕದ ಜನ ಕಡಿಮೆ ಇದ್ದಾರೆ ಬಟ್ ಔಟ್ ಆಫ್ ಸ್ಟೇಟಿಂದ ಬರೋ ಜನ ತುಂಬಾ ಇದ್ದಾರೆ ಈಗ ಕೇರಳ ಕಡೆಯಿಂದ ಬಂದರೆ ಒಂದು ಕಡಿಮೆ ಅಂದರೆ ಒಂದು ತೌಸಂಡ್ ಪೀಪಲ್ ಒಮ್ಮೆ ಬರ್ತಾರೆ ಆ ಥರ ಅಷ್ಟು ಜನ ಬಂದೇ ಬರ್ತಾರೆ ಸರ್ ತುಂಬ ಔಟ್ ಆಫ್ ಸ್ಟೇಟಿಂದ ಬರೋ ಜನ ತುಂಬ ಇದ್ದಾರೆ ಬೇರೆ ಕಡೆಯಿಂದ ಬರೋರು ನಮ್ಮ ಕಡೆ ನಮ್ಮ ಇಲ್ಲಿ ಕರ್ನಾಟಕದವರು ಕಡಿಮೆ ಇದ್ದಾರೆ ಅದೇ ಸ್ಟೇಟಿಂದ ಜಾಸ್ತಿ ಇದಾರೆ ಅಷ್ಟೇ ಅಲ್ಲ ಜನಸಂಖ್ಯೆ ಹೆಚ್ಚಾದಂತೆ ಮತ್ತು ಟೆಸ್ಟಿಂಗ್ಗಳನ್ನು ಹೆಚ್ಚು ಮಾಡುವಂಥ ಒಂದು ಏನಾದರೂ ಕ್ರಮಗಳನ್ನು ಕೈಗೊಂಡಿದ್ದರೆ ಹೇಗೆ ಅದು ಬಂದರೆ ಒಳ್ಳೇದು ಯಾಕಂದರೆ ಈಗ ಔಟ್ ಆಫ್ ಸ್ಟೇಟಿಂದ ನಿಮಗೆ ಟೆಸ್ಟ್ ಮಾಡಿದರೆ ಅವರಿಗೆ ಎಲ್ಲೂ ಹೋಯ್ತಾರೆ ಬೆಂಗಳೂರಲ್ಲಿ ಯಾವ ಏರಿಯಾಕ್ಕೆ ಹೋಗ್ತಾರೆ ಈಗ ನೋಡೋಕೋದ್ರೆ ಎಲ್ಲ ಬೆಂಗಳೂರು ಮೈಸೂರು ಈ ಥರ ಕೋಲಾರ ಈ ಕಡೆ ಎಲ್ಲ ಹೋಗೋರಿದ್ದಾರೆ ವರ್ಕ್ ಮಾಡೋರು ಅವ್ರದೆಲ್ಲ ಟೆಸ್ಟ್ ಮಾಡಿ ನಾವು ಕಳಿಸಿದರೆ ಅವರಿಗೇನೋ ಸಿಂಪ್ಟಮ್ಸ್ ಇದ್ದರೆ ಅವರಿಗೆ ಪಾಸಿಟಿವ್ ಇದ್ದರೆ ಗೊತ್ತಾಗುತ್ತೆ ಅವನಿಗೆ ಏನು ಹೋಮ್ ಕ್ವಾರಂಟೈನ್ ಅವ್ನಿಗೆ ಹೋಮ್ ಕ್ವಾರಂಟೈನ್ ಆಗ್ಬೋದು ಸುಮ್ಮನೆ ಬಂದವನು ಅವನು ಅವನ್ನ ಜಾಗಕ್ಕೆ ಹೋಗ್ಬಿಟ್ರೆ ಅವ್ರು ಏನಾಗುತ್ತೆ ಅಂದರೆ ಅವನು ಟೆಸ್ಟ್ ಮಾಡಿರೋಲ್ಲ ಇಲ್ಲಿಂದ ನಾವು ಟೆಸ್ಟ್ ಮಾಡಿ ಅಷ್ಟೇ ಸರ್ ಇನ್ನೊಂದು ರಾಜ್ಯದಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಅಂದರೆ ಸುಮಾರು ಹದಿಮೂರಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಈಗ ಸೋಂಕಿನ ಪ್ರಮಾಣ ಇನ್ನೂ ಹಾಗೆ ಇದೆ ಅದರಲ್ಲೂ ಮೈಸೂರಲ್ಲಿ ಅತಿ ಹೆಚ್ಚಾಗಿದೆ ಹೀಗಾಗಿ ಮೈಸೂರಿಂದನೂ ಸಹಿತ ಸಾಕಷ್ಟು ಜನರು ಬರ್ತಾ ಇದ್ದಾರೆ ಅವ್ರ ಬಗ್ಗೆ ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಸರಿ ಈಗ ಮೈಸೂರಿಂದ ಬರಲಿ ಯಾವ ರಾಜ್ಯ ಯಾವ ಜಿಲ್ಲೆಯಿಂದ ಬರಲಿ ಎಲ್ರಿಗೂ ಟೆಸ್ಟ್ ಮಾಡ್ತೀವಿ ಈಗ ಅವರೇ ಬಂದು ಅವ್ರನ್ನ ಅಡ್ರೆಸ್ ತಗೊಳ್ಳುವಾಗ ನಮಗೆ ಗೊತ್ತಾಗುತ್ತೆ ಅವ್ನು ಮೈಸೂರು ಅವರು ಅವನ ಆಧಾರ್ ಕಾರ್ಡ್ ಪ್ರೂಫಲ್ಲಿ ಮೈಸೂರು ಅಂತ ಇರುತ್ತೆ ಮೆನ್ಷನ್ ಮಾಡ್ತೀವಿ ಆಗ ಅವ್ರಿಗೆ ಗೊತ್ತಿರುತ್ತೆ ಅವನಿಗೆ ಸಿಂಟಮ್ಸ್ ಇದೆ ಅವನಿಗೆ ಏನಿದ್ರೆ ಅವನ ಪ್ಲೇಸ್ ನಾವು ಮೆನ್ಷನ್ ಮಾಡ್ತೀವಲ್ಲ ಅವನಿಗೆ ರಿಪೋರ್ಟ್ ಎಲ್ಲ ಹೋಗೋದು ಅವನ ಮೊಬೈಲಿಗೆ ಹೋಗ್ಬಿಡುತ್ತೆ ಎಲ್ರಿಗೆ ಅವರಿಗೂ ಎಲ್ಲ ಎಲ್ಲ ಯಾವ ಥರ ಈಗ ಸ್ಟೇಟಿಂದಾಗಲಿ ಜಿಲ್ಲೆಯಿಂದಾಗಲಿ ಎಲ್ರಿಗೂ ಸೇಮ್ ನಾವು ಯಾವ ಥರ ಮಾಡ್ತೀವಿ ಅದೇ ಥರ ಟೆಸ್ಟಿಂಗ್ ಮಾಡಿ ಕಳಿಸ್ತೀರ್ತಾರೆ ಅಷ್ಟೇ ಓಕೆ ಥ್ಯಾಂಕ್ ಯು ಸರ್ ಎಸ್ ಸರ್ ಪ್ರೇಮ್ ಏನಂದರೆ ಇಲ್ಲಿ ಯಾವುದೇ ರಾಜ್ಯದಿಂದಾಗಲಿ ಯಾವುದೇ ಜಿಲ್ಲೆಯಿಂದಾಗಲಿ ಬರಲಿ ಅವರ ಸಂಪೂರ್ಣವಾದಂಥ ಟೆಸ್ಟಿಂಗನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಬೆಂಗಳೂರಿಗೆ ಈ ಸದ್ಯಕ್ಕೆ ವಲಸೆ ಬರುವಂಥ ಜನರಲ್ಲಿ ಜಿಲ್ಲೆಗಳಿಂದ ಬರುವಂಥ ಜನರ ಸಂಖ್ಯೆ ಸ್ವಲ್ಪ ಬೆರಳಿಕೆ ಅಷ್ಟ ಇದ್ದರೆ ಏನು ಬೇರೆ ಬೇರೆ ರಾಜ್ಯಗಳಿಂದ ಅಂದರೆ ಏನು ವಲಸೆ ಕಾರ್ಮಿಕರು ಏನು ಗುಳೆ ಹೋಗಿದ್ದರು ಆ ಕಾರ್ಮಿಕರು ಇದೀಗ ಮತ್ತೆ ಯಥಾಸ್ಥಿತಿಯಾಗಿ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಾರೆ ಅವರ ಸಂಖ್ಯೆ ಹೆಚ್ಚಾಗಿದೆ ಅವರಿಗೂ ಸಹಿತ ನಾವು ಕೋವಿಡ್ ಟೆಸ್ಟನ್ನು ಮಾಡ್ತಾ ಇದ್ದೀವಿ ಅವ್ರ ಲೊಕೇಶನನ್ನು ಪಡಿತಾ ಇದೀವಿ ಅವಳ ಅವರ ಮೇಲೆ ನಿಗಾವನ್ನ ಇಡ್ತಾ ಇದೀವಿ ಪಾಸಿಟಿವ್ ಬಂದರೆ ಅವರನ್ನ ಕೂಡಲೇ ನಾವು ಕ್ವಾರಂಟೈನ್ ಸೆಂಟ್ರಕ್ಕೆ ಮುಂದಾಗ್ತೀವಿ ಜೊತೆಗೆ ಏನಂದರೆ ಮೈ ಮೈಸೂರಿಂದ ಬರುವಂಥವರ ಸಂಖ್ಯೆಯು ಹೆಚ್ಚಾಗಿದೆ ಅವರ ಬಗ್ಗೆಯೂ ಸಹಿತ ನಾವು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ ಅಂತೇಳಿ ಇಲ್ಲಿ ಬಿಬಿಎಂಪಿಯ ಕೆಲ ಅಧಿಕಾರಿಗಳು ಸಹಿತ ಇಲ್ಲಿ ಹೇಳ್ತಾ ಇರುವಂತದ್ದು ಪ್ರೇಮ್ ಅರುಣ್ ಈಗ ಪ್ರಮುಖವಾಗಿ ಬೇರೆ ಬೇರೆ ಜಿಲ್ಲೆಗಳಿಂದ ನೂರಾರು ಸಂಖ್ಯೆಯಲ್ಲಿ ಜನ ರೈಲ್ವೆ ಸ್ಟೇಷನ್ಗೆ ಬರ್ತಾ ಇದ್ದಾರೆ ಆದರೆ ಅವರಿಗೆ ಬೇರೆ ಬೇರೆ ಬೆಂಗಳೂರಿನ ಬೇರೆ ಬೇರೆ ಜಾಗಕ್ಕೆ ತಲುಪಲಿಕ್ಕೆ ಸಂಚಾರ ವ್ಯವಸ್ಥೆ ಹೇಗೆ ಮಾಡಲಾಗಿದೆ ಅಂತ ಯಾಕೆಂದ್ರೆ ಟಿ ಸಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿಲ್ಲ ಒಂದು ಕಡೆ ಆಟೋ ಮತ್ತು ಟ್ಯಾಕ್ಸಿ ರೇಟ್ ಕೂಡ ಜಾಸ್ತಿ ಆಗಿದೆ ಈ ಸಂದರ್ಭದಲ್ಲಿ ಜನಸಾಮಾನ್ಯರ ಪರಿಸ್ಥಿತಿ ಹೇಗಿದೆ ಅಂತ ಖಂಡಿತವಾಗಿಯೂ ಪ್ರೇಮ್ ಯಾಕಂದರೆ ಇಲ್ಲಿ ಇಷ್ಟೊತ್ತು ಸಾಕಷ್ಟು ಜನರು ಅವರ ಗೋಳಾಟನೇ ಇದಾಗಿತ್ತು ಯಾಕಂದರೆ ಇಲ್ಲಿಯಿಂದ ಕೇವಲ ಒಂದು ಹತ್ತಿರದ ಒಂದು ಪ್ರದೇಶಕ್ಕೆ ಹೋಗ್ಬೇಕಾದ್ರು ಆಟೋದವರು ಮೀಟರ್ ಹಾಕ್ದೇನೆ ಮಿನಿಮಮ್ ಚಾರ್ಜ್ ಅಂತ ಮಿನಿಮಮ್ ಚಾರ್ಜನ್ನು ತೆಗೆದುಕೊಳ್ಳ್ದೇನೆ ಅವರು ಕೇಳಿದ ಅಮೌಂಟ್ಗೆ ಅವರು ಅಲ್ಲಿಗೆ ಸ್ಥಳವನ್ನು ಮುಟ್ಟುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗ್ತಾ ಇರುವಂಥದ್ದು ಯಾಕಂದರೆ ಇಲ್ಲಿ ಆಟೋ ಚಾಲಕರು ಒಂದು ಮೀಟರ್ ಯಾಕಂದರೆ ಈಗಾಗಲೇ ರಾಜ್ಯ ಸರ್ಕಾರ ಆದೇಶ ಮಾಡಿದೆ ಆಟೋದಲ್ಲಿ ಇಬ್ಬರನ್ನು ಕೂಡಿಸ್ಕೊಂಡು ಓಡಾಟ ನಡೆಸಬಹುದು ಅಂತೇಳಿ ಆದೇಶ ಮಾಡಿದ್ರು ಸಹಿತ ಆಟೋ ಚಾಲಕರಾಗಿರ್ಬೋದು ಎಲ್ಲೋ ಒಂದು ಕಡೆ ಕ್ಯಾಬ್ ಚಾಲಕರಾಗಿರ್ಬೋದು ದುಪ್ಪಟ್ಟ ಹಣವನ್ನು ವಸೂಲಿ ಮಾಡುವಲ್ಲಿ ಇನ್ನೂ ಸಹಿತ ಮುಂದುವರಿತಾ ಇದ್ದಾರೆ ಯಾಕಂದರೆ ಈ ಕೊರೊನಾ ನಡುವೆಯೂ ಸಹಿತ ಸಾಕಷ್ಟು ಜನರು ಸಂಕಷ್ಟದಲ್ಲಿದ್ದಾರೆ ಅವರಿಗೆ ನಾವು ಒಂದು ಅಳಿಲು ಸೇವೆ ಮಾಡಬೇಕು ಇಲ್ಲ ಯಾಕಂದ್ರೆ ರಾಜ್ಯ ಸರ್ಕಾರದ ಆದೇಶನೇ ಇದೆ ಮತ್ತು ಟ್ರಾಫಿಕ್ ಪೊಲೀಸರ ಒಂದು ಆದೇಶ ಇದೆ ಮೀಟರ್ ಅನ್ನು ನೀವು ಓಡಿಸಬೇಕು ಮೀಟರ್ ಬೆಳೆ ಹೆಚ್ಚಿಗೆ ಹಣವನ್ನು ಪಡಿಬಾರ್ದು ಅಂತ ಆದೇಶ ಇದ್ದರೂ ಸಹಿತ ಆಟೋ ಚಾಲಕರು ಬಂದ ತಕ್ಷಣ ಅವರು ಪ್ಯಾಸೆಂಜರ್ಗಳಿಗೆ ಅವ್ರು ಬ್ಯಾಗನ್ನು ಹಿಡಿದುಕೊಂಡು ಬನ್ನಿ ಇಷ್ಟಕ್ಕೆ ಅಮೌಂಟಿಗೆ ನಾವು ಬಿಟ್ಟು ಬಿಡ್ತೀವಿ ಐದುನೂರು ಕೊಡಿ ಸಾವಿರ ಕೊಡಿ ಅಂತ ಕೇಳುವಂಥ ಒಂದು ಪ್ರಯತ್ನಕ್ಕೂ ಸಹಿತ ಮುಂದಾಗ್ತಾ ಇರುವಂಥದ್ದು ಯಾಕಂದರೆ ಇಲ್ಲಿ ಬಿ ಎಂಟಿ ಸಿ ಚಾಲನೆ ಇಲ್ಲ ಆದರೂ ಸಹಿತ ಸಾಕಷ್ಟು ಜನರು ಯಾಕಂದ್ರೆ ನಾಳೆಯಿಂದ ಅನ್ಲಾಕ್ ಜಾರಿ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ ಬೇರೆ ಬೇರೆ ಕೆಲಸಗಳಿಗೆ ಹೋಗ್ಬೇಕಾಗಿತ್ತು ಇಲ್ಲಿಂದ ಬೇರೆ ಬೇರೆ ಅವರು ಇಲ್ಲಿ ಬೆಂಗಳೂರಲ್ಲಿ ಒಂದು ಸ್ಥಳಗಳಿಗೂ ಅವ್ರು ಹೋಗ್ಬೇಕಾಗತ್ತೆ ಈ ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ಬಿ ಎಂ ಟಿ ಸಿಬ್ಬಂದಿಗಳು ಸಹಿತ ಕೆಲ ಜನರ ಅಂದ್ರೆ ಎಸ್ ಎನ್ ಸಿ ಇರೋರು ಮಾತ್ರ ಕರೆದುಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಬಿ ಎಂ ಟಿ ಸಿ ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ಅದೇ ಜಾಗದಲ್ಲಿ ಅಂದ್ರೆ ಖಾಲಿ ಸೀಟಲ್ಲಿ ಅವರು ಒಂದಿಷ್ಟು ಜನರನ್ನು ಪ್ಯಾಸೆಂಜರ್ನ ಹಾಕೊಂಡು ಹೋದ್ರೆ ಅವರಿಗೂ ಅನುಕೂಲ ಆಗುತ್ತೆ ಅಂತೇಳಿ ಸಾಕಷ್ಟು ಜನರು ಸಹಿತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಪ್ರೇಮ್ ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಮಾಹಿತಿಗಾಗಿ